ನೈಟ್ ಸ್ಟೇ ಕೇ ಅದ ಹಾ ನೈಟ್ ಅಂಚಾಂಚ ನಾವು ಮೇಲೆ ಹೋಗ್ತಿದೀವಿ ಆರಾಮಾಗುತ್ತೆ ಹಾ ಅತ್ತು ಹಾ ಇಲ್ಲಿದೆ ಫಸ್ಟ್ ಅದ ಸ್ವಲ್ಪ ಅತ್ತು ಹಾ ಸೂಪರ್ ಸೂಪರ್ ಅತ್ತಿ ಅತ್ತಿ ಸಕಲಾಯ್ತಲ್ಲ ಸಕ್ಕತ हाय हेलो नमस्कार स्वागत एल्लरिगू इन्नोंदु होस वीडियो गे नावत्तु वापस बंदिदीवि इन्नोंदु होस वीडियो जोते सो इवाग टाइम बंदुबिट्टु बेळगे 4:30 4:30 आगिदे सो इल्लिंद होड्ता इदीवि नासिकिंद सो नोडिदीरा अन्कोतीनि फस्ट वीडियो सो फस्ट वीडियो एनादरु नोडिल्ल अंद्रे होगि नोडकोंडु बन्नि ऐ बटन अल्लू हाकिर्तीनि डिस्क्रिप्शन अल्लू हाकिर्तीनि बेंगळूरिंद महाराष्ट्रक्के बंदिदीवि सो इल्लि महाराष्ट्रदल्लि नावु इवाग नासिकल्लि इदीवि नासिकल्लि यादो ओंदु डुबा होटेल अल्लि इदीवि सो ई होटेल इंद नावु हरिहर फोर्ट इवत्तु होग्ता इदीवि सो बनी तोर्ती हलो सो नम गाड़ी इवतुदे डिस्कवरी सो इे गाड़ीली नाक दिन नम जर्नी नड़ीतवे सो ओडण बनी कत्ले बेकदे वे सारी डैरेक्टा इंद 45 किलोमीटर्स ऐनो ना स्टे आगे जगद वेदर् पक् बे टी हाक समाधान इला नमें बेंगलूरी फस्ट टी रोड स्वल्प हाला स्वल्प अल फुल हाला बता चेना जीपल बनी तमने अमर अमर इे फोटो मुदे नोड़ता सो इे ट्रेक ना इवग नोड़ अल बैक निल्सिदीवि अल्ल तोर्ता नो अल बैक निल्सिदीवि नहीं बंद अल बैक निल्सकोबूद एल बेद इले सतमुत एल बे बैक निल्सबू आम इन प्लेस क्यांपिंगू ओके अन्सते नन प्रकार क्यांपनसते बेट मेले याद कहोती ಗೊತ್ತಿಲ್ಲ ಇನ್ಫರ್ಮೇಷನ್ ಇಲ್ಲಿ ಕೇಳಿಬಿಟ್ಟು ವಿಡಿಯೋ ಲಾಸ್ಟ್ ಅಲ್ಲಿ ಹೇಳ್ತೀನಿ ಕ್ಯಾಂಪ್ ಮಾಡಬಹುದಾ ಇಲ್ಲಲ್ಲ ಅದು ಅಂತ ಲೈಕ್ ಟೆಂಟ್ ಗಿಂಟ್ ಹಾಕೊಂಡು ನೈಟ್ ಸ್ಟೇ ಮಾಡಬಹುದಾ ಅಂತ ಆಮೇಲೆ ಇಲ್ಲಿ ಹೋಟೆಲ್ಗಳು ಇದೆ ಎಷ್ಟು ಒಂದು ತಿನ್ನೋದಕ್ಕೆಲ್ಲನು ಸಿಗ್ತವೆ ಇಲ್ಲಿ ಮನೆಗಳು ಇದೆ ಆಚೆಕಡೆಯಿಂದ ಏನು ಸಿಕ್ಕಿಲ್ಲ ಅಂದ್ರೂ ಇಲ್ಲಿ ಅಂಗಡಿಗಳು ಇದೆ ಚಿಕ್ಕ ಚಿಕ್ಕವೆಲ್ಲ ಲೈಕ್ ಏನಾದ್ರು ಒಂದು ಸ್ನಾಕ್ಸ್ ಇಲ್ಲ ಬಿಸ್ಕೆಟ್ ನೀರು ಅಂತ ಬೇಸಿಕ್ ಅದು ಸಿಕ್ಕೇ ಸಿಗುತ್ತೆ ಸೋ ಅಲ್ಲಿ ಹಿಂದೆಗಡೆ ನೋಡಿ ಇಲ್ಲಿ ತೋರಿಸ್ತಾ ಇದೀನಿ ಸೋ ಅದೇನೇ ಹರಿಹರ ಫೋರ್ಟ್ ಅಂತ ಸೋ ಈ ಫೋರ್ಟ್ ದು ಒಂದು ಹಿಸ್ಟರಿ ಇದೆ ಬನ್ನಿ ಹೋಗ್ತಾ ಹಾಗೆ ಮಾತಾಡ್ಕೊಂಡು ಹೋಗೋಣ ಹಿಸ್ಟರಿ ಎಲ್ಲ ಹೇಳ್ತೀನಿ ಯಾವ ತರ ಅಂತ ಸೋ ಫಸ್ಟ್ ನಿಮಗೆ ಒಂದು ಶಾರ್ಟ್ ಗ್ಲಿಮ್ಸ್ ತೋರಿಸ್ತೀನಿ ಈ ಫೋರ್ಟ್ ಹೆಂಗಿದೆ ಅಂತ ನೋಡಿದ್ರಲ್ಲ ಆ ಬೋರ್ಡ್ ಇಂದನೆ ಹಾಗೆ ಹಾಗೆ ಸ್ಟ್ರೈಟ್ ಒಂದು ನಡ್ಕೊಂಡು ಹೋಗಬೇಕು ಅದು ಓಟ್ ಹೆಂಗ್ ಕಾಣಿಸುತ್ತೆ ಹಾಗೆ ನಡ್ಕೊಂಡು ಹೋಗಬೇಕು ಲೈಕ್ ಈ ಫೋರ್ಟ್ ಬಂದ್ಬಿಟ್ಟು ಹತ್ತಬೇಕಾದ್ರೆ ಕ್ಲೈಮ್ 80 ಡಿಗ್ರಿ ಸ್ಟೀಪ್ ಅಲ್ಲಿ ಇದೆ ಏನಕ್ಕೆ 80 ಡಿಗ್ರಿ ಸ್ಟೀಪ್ ಅಲ್ಲಿ ಇದೆ ಆಮೇಲೆ ಇದು ಫುಲ್ ಹಿಸ್ಟರಿ ಎಲ್ಲ ಹೇಳ್ತೀನಿ ಬನ್ನಿ ಆಮೇಲೆ ट्रेक तुम्बाने अडवेंचरस आगिरुत्ते क्रेजी मजा सिगुत्ते वीडियो ना कोनेवरेगू नोडि कन्नड कंटेंट क्रियेटर्स सपोर्ट माडि आदष्टु शेर माडि नार्मल आगि निमगे बेरे स्टेट ट्रेक्स गळेल्ल इंग्लिश अल्लि सिक्तवे इल्लांद्रे हिंदी अल्लि सिक्तवे आदष्टु नम्म लैंग्वेज गळल्लि सिगल्ल सो निमगे नम्म वीडियोस इष्ट आग्तवे यारादु नम्मोरु यारादु होगबेकु इन्फॉर्मेशन बेकु अंद्रे नम्म वीडियो गळन्न शेर माडबहुदु ई प्लेस दु ओंदु हिस्ट्री हेळ्तीनि एनिदे ई कोटे गळन्नेल्ल हेंगे कट्टिरोदु एनक्के कट्टिरोदु यारु कट्टिरोदु एनक्के माड्तिदु एनु माड्तिदु अंतेल्ल कोटे बंद्बिट्टु यदव डायनास्टी अवरु कट्टिरोदु आमेले इष्टुनु नोडि ओंतर फुल कंप्लीट कोटे वाचिंग इदक्के ಅಂದ್ರೆ ಅವರ ಟ್ರೇಡ್ ಅಂತವಿಂತವೆಲ್ಲ ಇರುತ್ತಲ್ಲ ಸೋ ಅದನ್ನ ವಾಚ್ ಮಾಡೋದಕ್ಕೆ ಆಮೇಲೆ ಬೇರೆ ಕಳ್ತಾನಕ್ಕೆ ಬಂದ್ರೆ ಇವರ ರಾಜ್ಯಕ್ಕೆ ಒಂದು ಮೇಲ್ಗಡೆಯಿಂದ ನೋಡಬಹುದು ಆದಷ್ಟು ಬೇಗ ಆಮೇಲೆ ಯಾರಾದರೂ ಬರಬೇಕು ಅಂದ್ರೂ ಕಷ್ಟ ಆಗುತ್ತೆ ಅಂತ ಇದನ್ನ ಮಾಡಿರೋದು ಫುಲ್ ಮೇಲ್ಗಡೆಯಿಂದಲ ವಾಚಿಂಗ್ ಅಷ್ಟೇ ಯಾವುದೇ ರಾಜ್ಯ ಯಾರು ಇರಲ್ಲ ಆಮೇಲೆ ಬಂದು ನೆಕ್ಸ್ಟ್ ಕಾನ್ಸ್ ಅವರು ಕ್ಯಾಪ್ಚರ್ ಮಾಡೋದು ಆಮೇಲೆ ನೆಕ್ಸ್ಟ್ ಬಂದು ಬ್ರಿಟಿಷ್ ಅವರು ಸೋ ಆಮೇಲೆ ಹಂಗೆ ಹೊಂಟೋಯ್ತು ಬಟ್ ಎದವಡೆ ನಷ್ಟೇ ಅವರು ಇದನ್ನ ಕಟ್ಟಿರೋದು ಹೌದು ಟ್ರೇಡಿಂಗ್ ಅದು ಇದೆಲ್ಲ ವಾಚ್ ಮಾಡೋದಕ್ಕೆ ಯಾರಾದ್ರು ಡಕಾಯಿತು ಇಲ್ಲ ಬೇರೆ ರಾಜ್ಯದ ಯಾರಾದ್ರು ಅಟ್ಯಾಕ್ ಮಾಡ್ತವರ ಅಂತವೆಲ್ಲ ನೋಡೋದಕ್ಕೆ ಅಷ್ಟೇ ನೀವು ಟ್ರೆಕ್ಸ್ಗೆ ಬರಬೇಕಾದ್ರೆ ಒಂದು ಒಳ್ಳೆಯ ಶೂ ಯೂಸ್ ಮಾಡಿ ಸ್ಲಿಪ್ಪರ್ ಎಲ್ಲ ಹಾಕೊಂಡು ಕ್ರಾಕ್ಸ್ ಎಲ್ಲ ಹಾಕೊಂಡು ಬರಬೇಡಿ ಅವೆಲ್ಲ ಆಟಗಳು ಚಂಗ್ಲಾಟ ಆಡಕ್ಕೆ ಹೋಗಬೇಡಿ ನೀಟಾಗಿ ಚೆನ್ನಾಗಿರೋ ಒಂದು ಶೂಸ್ ಹಾಕೊಂಡು ಟ್ರೆಕ್ ಮಾಡಿ ಆದಷ್ಟು ನೀರು ಆಮೇಲೆ ಒಂದು ಫುಡ್ ಲೈಟಾಗಿ ಸ್ನಾಕ್ಸ್ ತಗೊಂಡು ಬನ್ನಿ ಆಯಿಲ್ ಐಟಮ್ಸ್ನ ತಿನ್ನಬೇಡಿ ಆಮೇಲೆ ಇಲ್ಲೊಂದು ಸ್ಮಾಲ್ ವಾಟರ್ ಕ್ರಾಸಿಂಗ್ ಇದೆ ನೀವೇನಾದ್ರು ಅಕಸ್ಮಾತ್ ಚೆನ್ನಾಗಿರೋ ಬೈಕಲ್ಲಿ ಬಂದ್ರೆ ಅಲ್ಲಿ ನೀರಲ್ಲಿ ಹಂಗೆ ಇಳಿಸ್ಕೊಂಡು ಜುಯಿ ಅಂತ ಬರ್ಬೋದು ಹಿಂಗೆ ನಾನು ಬುಲೆಟಲ್ಲಿ ಬಂದಿದ್ದೆ ಪಕ್ಕ ಮಾಡ್ತಿದ್ದೆ ಇವಾಗ ಬಂದಿರೋ ಬೈಕಲ್ಲಿ ಟ್ರೆಕ್ ಸ್ಟಾರ್ಟ್ ಮಾಡಿ 5 ನಿಮಿಷ ಆಗಿರೋದು ಫುಲ್ ಮೆಟ್ಲುಗಳೇ ನಿಮಗೆ ಡಿಫಿಕಲ್ಟ್ ಪಾತ್ ಅಂತ ಏನೂ ಇಲ್ಲ ಕಲ್ಬಂಡೆ ಮೆಟ್ಲುಗಳು ಕಲ್ಬಂಡೆ ಮೆಟ್ಲುಗಳು ಸೊ ಅಷ್ಟೊಂದೇನು ಡಿಫಿಕಲ್ಟ್ ಇಲ್ಲ ಮಾನ್ಸೂನಲ್ಲಿ ಬಂದರೆ ಒಂದು ಸ್ವಲ್ಪ ಸ್ಲಿಪ್ಪರಿ ಇರುತ್ತೆ ಬಟ್ ವ್ಯೂ ಮಾತ್ರ ಅಲ್ಟಿ ಆಗಿರುತ್ತೆ ಮಾನ್ಸೂನ್ಗೆ ಗೋಲ್ಡನ್ ಟೋಟಲ್ ಫುಲ್ ಸುಸ್ತಾಗ್ಬಿಟ್ಟವ್ರೆ ಹೌದು ಬರೀ ಬೈಕಲ್ಲಿ ಟೋಟಲ್ ಕೊಡ್ತಾರೆ ಅಷ್ಟೇ ನಡಿಬೇಕು ಅಂದರೆ ಒಂದು ಸ್ವಲ್ಪ ಕಷ್ಟ ಇಲ್ಲೊಂದು ಪಾತ್ ತೋರಿಸ್ತೀನಿ ನೋಡಿ ಸ್ಟೀಪ್ ಹೆಂಗಿದೆ ಅಂತ ಕಂಪ್ಲೀಟ್ ಈ ತರನೇ ಇರುತ್ತೆ ನಾನು ಚಾಲೆಂಜಿಂಗ್ ಏನು ಇಲ್ಲ ಅಂದ್ಕೊಂಡಿದ್ದೆ ಎಲ್ಲ ಕಡೆಯಿಂದ ಎಳಿತಾ ಇರುತ್ತೆ ಹೆವಿ ಇದೆ ಒಳ್ಳೆ ಆಫ್ ರೋಡ್ ಟ್ರ್ಯಾಕ್ ಬರೋ ಇದೆಲ್ಲ ಆಫ್ ರೋಡ್ ಮಾಡೋಕ್ಕೂ ಆಗಲ್ಲ ಬಿಡಿ
ಬ್ರೋ 13 ಕುಮಾರ್ ಪರ್ವತ ಅಂದ್ರೆ ಹಿಂಗೆ ಇರೋದು, ಹಿಂಗೆ ಇರೋದು ಲಿಟ್ರಲ್ ಆಗಿ. ಕಷ್ಟ, ಯಾಕಂದ್ರೆ ಈ ಕೈಲಿ ಒಂದು ಕ್ಯಾಮ್ರಾ, ಈ ಕೈಲಿ ಒಂದು ಕ್ಯಾಮ್ರಾ ಅಲ್ವಾ, ಹತ್ಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ವೀಡಿಯೋ ನೋಡ್ತಾ ಇರ್ತೀರಾ, ನಿಮಗೂ ಗೊತ್ತಾಗಿರುತ್ತೆ ಎಷ್ಟು ಕಷ್ಟ ಇರುತ್ತೆ ಅಂತ. ಸ್ಟೇಕಿ ಆತ ನೈಟ್ ಸ್ಟೇಕಿ ಆತ ಅಲೋ ಹೇ ಖಾನೆ ಕೆಲಿಯ ಠೀಕ್ ಹೇ ಥ್ಯಾಂಕ್ ಯು. ಸೊ ಕೇಳಿಸ್ಕೊಂಡ್ರಲ್ಲ, ಲೈಕ್ ನೀವು ನೈಟ್ ಬೇಕಾದ್ರೆ ಇಲ್ಲಿ ಬಂದು ಕ್ಯಾಂಪ್ ಮಾಡ್ಬೋದಂತೆ, ತುಂಬಾ ಸಖತ್ತಾಗಿರುತ್ತಂತೆ. ಸೊ ಊಟ ಏನಾದರೂ ಬೇಕು ಅಂದರೆ ಅಲ್ಲೊಬ್ಬ ಶಿಷ್ಯ ಇರ್ತಾನೆ, ಅವನು ಕೇಳಿ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೆ ಊಟ ಸಿಗುತ್ತೆ ಅಂತ ಹೇಳೋದು. ಮಹಾರಾಷ್ಟ್ರ ಟ್ರೆಕ್ಗಳಲ್ಲಿ ಏನಪ್ಪ ಸೂಪರ್ ಅಂದರೆ, ನಮ್ಮ ಕರ್ನಾಟಕಕ್ಕೆ ಯಾವುದೇ ಟ್ರೆಕ್ ಮಾಡಿ ಮಿನಿಮಮ್ 500 ರಿಂದ 1,000 ರೂಪಾಯಿ ಕೊಡಬೇಕಾಗುತ್ತೆ, ಎಂಟ್ರಿ ಫೀಸ್ ಅಂತೆ, ಗೈಡ್ ಫೀಸ್ ಅಂತೆ, ಡ್ಯಾಶ್ಗೆ ಡ್ಯಾಶ್ ಫೀಸ್ ಅಂತೆ ಅಂತೆಲ್ಲ. ಬಟ್ ಇಲ್ಲಿ ಅವೆಲ್ಲ ಏನೂ ಇಲ್ಲ ಗುರು, ಬಾ ನುಗ್ಗು, ಆರಾಮಾಗಿರು, ಮಜಾ ಮಾಡು, ಹುಷಾರಾಗಿ ಹೋಗಿ ಹುಷಾರಾಗಿ ಬಾ, ಇಷ್ಟೇ. ಸೊ ಇದೊಂದು ಸ್ವಲ್ಪ ಖುಷಿ ಆಯ್ತು ನನಗೆ, ಪರವಾಗಿಲ್ಲ ಟೂರಿಸಮ್ನ ಬಿಸ್ನೆಸ್ ಮಾಡ್ಕೊಂಡಿಲ್ಲ ಅಂತ. ಬಟ್ ನಮ್ಮಲ್ಲಿ ಮಾಡ್ಕೊಂಡಿದ್ದಾರೆ. ಏನಕ್ಕೆ ಅಂದರೆ, ಈಗ ನೀವು ನೇಮ್ ಹೇಳಬೇಕು ಅಂದರೆ KP ಕುದುರೆ ಮುಖದೆಲ್ಲ ನೋಡಿ, ಪ್ಲಾಸ್ಟಿಕ್ ತೊಗೊಂಡು ಹೋಗಿಲ್ಲ, ಅವೆಲ್ಲ ಅವಾಯ್ಡ್ ಮಾಡಿಸ್ತಾರೆ, ನೋಡ್ಕೋತಾರೆ. ಸೊ ಸ್ವಲ್ಪ ಕ್ಲೀನಾಗಿರುತ್ತೆ. ಬಟ್ ಇಲ್ಲಿ ಅವೆಲ್ಲ ಏನೂ ಇಲ್ಲ. ನೀವು ಟ್ರೆಕ್ ಹತ್ಬೇಕಾದ್ರೆ ರೂಟ್ ಏನೋ ಕನ್ಫ್ಯೂಸ್ ಆಗ್ತಾಯಿದೆ ಅಂದರೆ ಟೆನ್ಷನೇ ತೊಗೋಬಿಡಿ. ನೋಡಿ ಈ ಥರ ಕಂಪ್ಲೀಟ್ ರೂಟು ಹೆಂಗಂಗೆ ಹೋಗಬೇಕು ಅಂತ ಸ್ಟಾರ್ಟಿಂಗಿಂದನೂ ಹಾಕಿರ್ತಾರೆ. ಸೊ ಟೆನ್ಷನ್ ಏನು ತೊಗೊಳ್ಳೋದಿಲ್ಲ, ಆರಾಮಾಗಿ ಹೋಗ್ಬೋದು. ಬಟ್ ಏನು ಅಂದರೆ, ಇಲ್ಲಿ ಸ್ವಲ್ಪ ಕೋತಿಗಳು ಜಾಸ್ತಿ ಅಂತೆ. ಸೊ ನೀವೇನೋ ಕ್ಯಾಮ್ರಾ ತೊಗೊಬಂದ್ರೆ, ಇಲ್ಲ ನೈಟ್ ಏನೋ ಸ್ಟೇ ಮಾಡ್ತೀನಿ ಅಂದರೆ ಏನೇ ಇದೂ ಹುಷಾರಾಗಿರಿ ಅಂತ ಹೇಳೋದು. ಮಾಡಬೇಕಾದ್ರೆ ತಿನ್ನಬೇಕು, ನೀರು ಬೇಕು, ಏನೋ ಬೇಕು ಅಂದರೆ ಸಿಗ್ತವೆ, ನೋಡ್ಬೋದು ನೋಡಿ. ಸೊ ಏನೋ ತೊಗೊಳಂಗಿದ್ರೆ ತೊಗೋಬೋದು. ಟ್ರೆಕ್ ಮಾಡ್ತಾ ಇದ್ದೀನಿ, ಎನರ್ಜಿ ಬೇಕು ಅಂದರೆ ಇದನ್ನು ತೊಗೊಳ್ಳಿ, ಅಂದರೆ ಲೈಕ್ ಸೌತೆಕಾಯಿ, ಸೌತೆಕಾಯಿ ತೊಗೊಬನ್ನಿ, ಸೌತೆಕಾಯಿ ತಿನ್ನಿ, ಪೀಸಾಗಿ ಹತ್ಬೋದು. ಆಮೇಲೆ ಹನಿ, ಹನಿ ತೊಗೊಳ್ಳಿ, ಲೈಟಾಗಿ ಹನಿ ಅವಾಗವಾಗ ನೆಕ್ತಾ ಇದೆ, ಸಾಕಾದಾಗ ಹೋಗ್ಬೋದು. ಬೇರೆ ಇನ್ನೇನು ತಿನ್ನೋಕೋಬೇಡಿ, ಬಿಸ್ಕೆಟು, ಚಿಪ್ಸು ಅವೆಲ್ಲ ಏನು ಬೇಡ. ಹಿಂಗೆ ಯಾವುದೇ ಟ್ರೆಕ್ ಮಾಡಿ ಎರಡು ಪಾತ್ ಇದ್ದೇ ಇರುತ್ತೆ, ಒಂದು ಈಸಿ ಪಾತು, ಟಫ್ ಪಾತು. ಸೊ ನಾವು ಈಸಿ ಪಾತಲ್ಲಿ ಬಂದುಬಿಟ್ವಿ ಆರಾಮಾಗಿ. ನೋಡಿ ಈ ಥರ ಬರುತ್ತಲ್ಲ, ಇವೆಲ್ಲ ಈಸಿ ಪಾತ್ಗಳಿವೆಲ್ಲ, ಆ ಕಡೆಯಿಂದ ಇನ್ನೊಂದು ಐತೆ ಅದು ಟಫ್ ಪಾತು. ಸೊ ಯಾವಾಗ ನಮ್ಮ ಮುಂದೆ ಇದೆ ಹರಿಹರ ಫೋರ್ಟ್, ಟಫೆಸ್ಟ್ ಪಾರ್ಟ್ ಅದು ಬಿಗಿನಿಂಗು. ಸೊ ತೋರಿಸ್ತೀನಿ ನೋಡಿ, ಟಿಂದ ಫುಲ್ ಮೆಟ್ಲುಗಳೇ, ಫುಲ್ ಟು ಫುಲ್ ಮೆಟ್ಲುಗಳು, 80 ಡಿಗ್ರಿ ಸ್ಟೀಪಲ್ಲಿರುತ್ತೆ, ಫುಲ್ ಟಫ್ ಆಗಿರುತ್ತಂತೆ. ಸೊ ಆದಷ್ಟು 360 ವ್ಯೂಸ್ ಎಲ್ಲ ಹಾಕ್ತಾ ಇರ್ತೀನಿ, ನೋಡಿ ಎಂಜಾಯ್ ಮಾಡಿ. ಟಫೆಸ್ಟ್ ಪಾರ್ಟ್ನ ಹತ್ತುತ್ತಾ ಇದ್ದೀವಿ. ಸೊ ಲಿಟ್ರಲಾಗಿ ಹಿಂಗಿದೆ, 80 ಡಿಗ್ರಿ ಸ್ಟೀಪ್ ಇದೆ. ಸೊ ಸ್ವಲ್ಪ ಸ್ಕಿಡ್ ಆಗುತ್ತೆ. ಓ ತೋರಿಸ್ತೀನಿ ನೋಡಿ ಹೆಂಗಿದೆ ಅಂತ ನೋಡಿ. ಗ್ಯಾಪ್ಸಲ್ಲಿ ಕಾಲಿಟ್ಕೊಂಡು, ಸೊ ಫುಲ್ ವ್ಯೂ ನೋಡಿ, ಏನು ಸಕ್ಕದಾಗಿದೆ. ಫಸ್ಟ್ ಅವ್ರು ಹತ್ತಿದ್ದಾರೆ, ಲೈಕ್ ಒಬ್ಬೊಬ್ಬರೇ ಹತ್ತಣ ಅಂತ, ಕ್ರೇಜಿ ಆಗಿದೆ, ತುಂಬಾ ಸಕ್ಕದಾಗಿದೆ. ಇಲ್ಲಿ ನೋಡೋದಕ್ಕಂತೂ ಹೆವ್ಯ ಕಾಣಿಸ್ತದೆ, ಎದುರುಗಡೆ ಅಂತೋ ಬೆಟ್ಟ ತೋರಿಸ್ತೀನಿ ನೋಡಿ. ಸೊ ನೋಡ್ಬೋದು ನಿಮಗೆ ಇಲ್ಲಿ ಸೂರ್ಯ ಅಡ್ಡ ಬಂದ್ಬಿಡ್ತಾನೆ. ಸೊ ಆದ್ದರಿಂದ ಇಲ್ಲಿಂದ ಕಾಣಿಸಲ್ಲ, ಇಲ್ಲಿಂದ ನಮಗೆ ತುಂಬಾ ಸಕ್ಕದಾಗಿ ಕಾಣಿಸ್ತದೆ. ಫೋಟೋಸ್ ಎಲ್ಲ ಬೇಕಾದ್ರೆ ಇನ್ಸ್ಟಾಗ್ರಾಮಲ್ಲಿ ಹಾಕ್ತೀನಿ, ಇನ್ಸ್ಟಾಗ್ರಾಮಲ್ಲಿ ಬಂದು ನನ್ನ ಫಾಲೋ ಮಾಡ್ಬೋದು ನೀವು. ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ಗಳು, ಫೋಟೋಗಳು ಎಲ್ಲ ಹಾಕಿರ್ತೀನಿ, ಇಲ್ಲಿ ಪ್ಲೇಸ್ದು ವಿತ್ ಡೀಟೇಲ್ಸು ಹಾಕ್ತೀನಿ, ನೋಡ್ಬೋದು. ಓಕೆ ಗೈಸ್ ನೋಡಿ, ತಡೆ ಒಂದು ನಿಮಿಷ, ಹಂಗೇರು ಇದೆ ಫಸ್ಟ್ ಲುಕ್ಕು. ಸಮಸ್ಯೆ ಇಲ್ಲ, ಇದು ಆಗಿದೆ ಗೋಪಾಲೆ ನೋಡಿ ಹೆಂಗಿದೆ, ಸಖತ್ತಾಗಿದೆ ಗೈಸ್ ನೋಡಿ, ಹೆಂಗೆ ತೋರಿಸ್ತೀನಿ ನೋಡಿ ಹೆಂಗಿದೆ, ಮಸ್ತ್ ಆಗಿದೆ. ಏ ಆರಾಮು, ನೋಡ ನಂದ್ರಲ್ಲಿ ಕರೆಕ್ಟಾಗಿ ಬರುತ್ತಾ, ಕ್ರೇಜಿ ಕಾಣಿಸ್ತಾ ಇದೆ. ಹಾಂ ನಾನು ಎಲ್ಲಿ ಇಲ್ಲ ಅಲ್ಲಿ ಹೇಳ್ತೀನಿ. ಹಾಂ ಓಕೆ ಓಕೆ ಬ್ರೋ. ಸೊ ನೋಡಿ ಸಾಕಾದಾಗಿದೆ ಗೈಸ್,
ಸೂಪರ್ ಆಗಿದೆ ಟ್ರಿಪ್ಗೆ ಕೊಟ್ಟಿದ್ದಾರೆ ಸಕ್ಕತ್ತಾಗಿದೆ ಇಬ್ರು ಬರ್ತಾ ಇದೀವಿ 360 ವ್ಯೂ ಇಬ್ರು ತಗೋತೀವಿ ಹಿಂಗೆ ಇಲ್ಲಿ ಬಾಯಿಗೆ ಬರ್ತಾ ಇದೆ ಬ್ರೋ ಏನಿದು ಲಿಟ್ರಲ್ ಆಗಿ ಸಕ್ಕತ್ತಾಯ್ತಲ್ಲ ಸಕ್ಕತ್ತ ಸೂಪರ್ ಆಗಿದೆ ಹಾ ಬಾ ಆರಾಮಾಗಿ ಬಾ ಯಾವತ್ತು ನೋಡು ರೈಟ್ ಕಾಲ್ ಫಸ್ಟ್ ಇಡು ಫಸ್ಟು ಕೈ ಗ್ರಿಪ್ ಮಾಡ್ಕೊ ನೀನು ಹಂಗೆ ಹಂಗೆ ಬರ್ತಾ ಇದೆಯಾ ಹಾಂ ಹಂಗೆ ಗ್ರಿಪ್ ಮಾಡ್ಕೊ ಫಸ್ಟ್ ರೈಟ್ ಕಾಲ್ ಇಡಿ ಯಾವತ್ತು ಓಕೆ ಓಕೆ ಹಾಂ ಸೂಪರ್ ಅದು 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 ಹುಷಾರು ಕ್ಯಾಮ್ರಾ ಹುಷಾರು ಲೆನ್ಸ್ ಇದಾಗ್ಬಿಡುತ್ತೆ ಹಾಂ ಹತ್ತಲ ನನಗೆ ಮೇಲೆ ಪ್ಲೀಸ್ ಇದೇ ಎಂಟ್ರೆನ್ಸ್ ಡೋರ್ ಮೋರ್ಯ ನಮ್ಮ ಗಣಿ ಬಂದ ಅಕ್ಕಾಶ್ 360 ವ್ಯೂ ಹತ್ತಿದ್ದು ಹತ್ತಿದ ತಕ್ಷಣ ಇದೊಂದು ಪ್ಯಾಸೇಜ್ ಥರ ಸಿಗುತ್ತೆ ಆ ಎಡ್ಜಲ್ಲಿ ಬರಬೇಕು ಆ ಕಡೆಯಿಂದ ಬಂದರೆ ಮತ್ತೆ ಈ ಕಡೆ ಹತ್ಕೊಂಡು ಹೋಗ್ಬೋದು ಇಲ್ಲಿ ಎರಡು ಥರ ರೂಟ್ ಸಿಗುತ್ತೆ ತೋರಿಸ್ತೀನಿ ಬನ್ನಿ ಒಂದು ಈಸಿ ಪಾತು ಇದು ಸ್ವಲ್ಪ ಟಫ್ ಪಾತು ಸೊ ಎರಡರಲ್ಲೂ ಆರಾಮಾಗಿ ಹೋಗ್ಬೋದು ಎಂಥ ಪ್ರಾಬ್ಲಮ್ ಏನಿಲ್ಲ ಕ್ರೇಜಿ ಆಗಿದೆ ಸಕ್ಕತ್ತಾಗಿದೆ ಹಾಂ ಬಂದೆ ಸೊ ಇಲ್ಲಿ ನೋಡ್ಬೋದು ನೀವು ಎಷ್ಟು ಡೆಪ್ತ್ ಇದೆ ಲಿಟ್ರಲಿ ಸೀರಿಯಸ್ ಆಗಿ ನಾನು ಯಾವೊಂದು ಹಿಂದಿ ಒಂದು ವಿಡಿಯೋ ನೋಡಿದ್ವಿ ಎರಡು ವರ್ಷದಿಂದ ಅಂದ್ಕೊಂಡಿದ್ದೆ ಮಹಾರಾಷ್ಟ್ರಕ್ಕೆ ಬರಬೇಕು ಈ ಥರ ಟ್ರೆಕ್ಸ್ ಮಾಡಬೇಕು ಅಂತ ಬಟ್ ಇವತ್ತು ನಮ್ಮ ಗೋಲ್ಡನ್ ಅವ್ರ ಜೊತೆ ಬಂದಿದ್ದೀವಿ ಇದು ನೋಡಿ ಈ ಕಡೆಯಿಂದ ಬಂದು ಹಿಂಗೆ ಮೇಲೆ ಹೋಗ್ಬೇಕು ಇಲ್ಲಿ ಇನ್ನೂ ಸಕ್ಕತ್ತಾಗಿದೆ ಬನ್ನಿ ಪಾತು ನೋಡಿ ಹೆಂಗಿದೆ ನಮ್ಮ ಸೀರೀಸ್ ಈ ವಿಡಿಯೋ ಏನಾದರೂ ನನಗೆ ಒಂದು 5,000 ಲೈಕ್ಸು ಒಂದು 50,000 ವ್ಯೂಸ್ ಬಂದರೆ ಇದೇ ಥರ ಮತ್ತೆ ಟ್ರೆಕ್ ಮಾಡ್ತಾ ಇರ್ತೀನಿ ಅವಾಗ ಜೋಶ್ ಬಂದೇ ಬರುತ್ತೆ ಅವಾಗ ನಮಗೆ ಒಂಥರ ಇಷ್ಟು ರಿಸ್ಕ್ ತೊಗೊಂಡ್ರೆ ಏನು ಅನ್ಸಲ್ಲ ಒಂಥರ ನಮಗೆ ಸ್ಫೂರ್ತಿಯಾಗಿರುತ್ತೆ ಸೊ ನಿಮ್ಮ ಪ್ರೋತ್ಸಾಹ ಬೇಕೇ ಬೇಕು ಎಕ್ಸ್ಪೀರಿಯನ್ಸ್ ಕೊನೆಗೂ ಪೀಕಕ್ಕೆ ಬಂದ್ವಿ ತುಂಬಾ ಕ್ರೇಜಿ ಆಗಿದೆ ಇನ್ನ ಇದೆಯಾ ವಾವ್ ಕಲಾಗಿದೆ ಸೂಪರಾಗಿದೆ ತುಂಬಾ ಸುಸ್ತು ಅಂದರೆ ಒಂದು ಚೂರು ಆಗ್ತಿಲ್ಲ ಬಟ್ ಏನಂದರೆ ಜೋಶ್ ಜಾಸ್ತಿ ಆಗ್ತಿದೆ ಇನ್ನೂ ಬೇಗ ಹೋಗೋಣ ಮೇಲೆ ಅಂತ ಹೋಗಿ ಸ್ವಲ್ಪ ರೆಸ್ಟ್ ಮಾಡೋಣ ಒಂದು ಒಳ್ಳೆ ಟೈಮ್ ಲ್ಯಾಪ್ಸ್ ಎಲ್ಲ ಹಾಕ್ತೀನಿ ನೋಡೋದಂತೆ ಈಗ ಮುಗ್ದೋಯ್ತು 90% ಎಲ್ಲ ಮುಗ್ದೋಗಿದೆ ನೋಡಿ ಇದೆಲ್ಲ ಚಿಕ್ಕ ಚಿಕ್ಕ ಹಟ್ಗಳೆಲ್ಲ ಇರ್ತವೆ ಇಲ್ಲಿ ನೋಡಿ ಸೊ ಈ ಥರ ಎಷ್ಟೊಂದು ಇರುತ್ತೆ ರೆಸ್ಟ್ಗಳೆಲ್ಲ ತೊಗೊಂಡು ಹೋಗ್ಬೋದು ಇಲ್ಲಿ ನಿಮಗೆ ಲಾಸ್ಟು ಅದಾದಮೇಲೆ ಎಲ್ಲ ಫುಲ್ ನಾರ್ಮಲಾಗಿ ಹತ್ಕೊಂಡು ಹೋಗೋದೇನೆ ನೋಡಿ ಈ ಥರ ನಾರ್ಮಲ್ ಅಷ್ಟೇ ಅಷ್ಟೊಂದೆಲ್ಲ ಏನು ಸೀನ್ಸ್ಗಳಿಲ್ಲ ನಿಜ ಏನು ಅಂದರೆ ಮಹಾರಾಷ್ಟ್ರದಲ್ಲಿ ಇವತ್ತು ನಾವು ಕರ್ನಾಟಕ ಬೋಟನ್ನು ಹರಿಸ್ತಾ ಇದ್ದೀವಿ ಬನ್ನಿ ನೋಡಿದಂತೆ ವಿಡಿಯೋ ಎಂಡಲ್ಲಿ ನೋಡಿ ನಮ್ಮ ಕರ್ನಾಟಕ ಬೋಟನ್ನು ಹರಿಸ್ತೀವಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಂಟೆಂಟ್ ಇಷ್ಟ ಆಗಿದೆ ಅನ್ಕೋತೀನಿ ಸೊ ಇಬ್ಬರದ್ದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಂದು ಗೋಲ್ಡನ್ ಥ್ರಾಟಲ್ ಅವನು ನೀವು ಅವನ ಚಾನಲಲ್ಲಿ ನೋಡ್ತಾ ಇದ್ದೀರಾ ಮಿಸ್ಟರ್ 350 ಟ್ರಾವೆಲರ್ ಇಲ್ಲೊಂದು ಡೆಪ್ತ್ ಇದೆ ಎವಿ ಸೆಕ್ಸಿ ಕ್ರೇಜಿ ಎಲ್ಲನೂ ಹೇಳ್ಬೋದು ಆ ರೇಂಜ್ಗೆ ಒಂದು ಡೆಪ್ತ್ ಇದೆ ಸೇಮ್ ನಮ್ಮ ಕುಮಾರ್ ಪರ್ವತ ಇದೆಯಲ್ಲ ಹಂಗೆ ಇದೆ ಕುಮಾರ್ ಪರ್ವತ ವೀಡಿಯೋದಲ್ಲೂ ಹೇಳಿದ್ದೀನಿ ಬೇಕಾ ಐ ಕಾರ್ಡಲ್ಲಿ ಒಂದು ಹಾಕಿರ್ತೀನಿ ಹೋಗಿ ನೋಡಿ ಆ ವೀಡಿಯೋದಲ್ಲೂ ಸೇಮ್ ಹಿಂಗೆ ಇದೆ ತೋರಿಸ್ತೀನಿ ನೋಡಿ ರೆಸ್ಪಾನ್ಸಿಬಲ್ ಟ್ರಾವೆಲರ್ ಈ ಥರ ಯಾವತ್ತೂ ಇದು ಮಾಡಬೇಡಿ ಬಟ್ ಇಲ್ಲಿ ನೋಡಿ ಎಷ್ಟು ನೀಟಾಗಿ ಎಲ್ಲ ಹಾಕಿದ್ದಾರೆ ಬಟ್ ಆದೂ ಎಲ್ಲ ಸೈಡಲ್ಲಿ ತಂದು ಬಿಸಾಕು ಇದ್ದಾರೆ ಸೈಡಲ್ಲೂ ಬಿಸಾಕ್ಬಿಟ್ಟು ಹೋಗ್ತಾರೆ ಅಲ್ಲಿ ನೀಟಾಗಿ ಡಸ್ಟ್ಬಿನ್ ಇಟ್ಟಿದ್ದಾರೆ ಇದಕ್ಕೆ ಅಂತಾನೆ ಎಲ್ಲೂ ಬಿಸಾಕ್ಬಿಡಿ ಅಂತ ಅದು ನಮ್ಮ ಜನ ಕೇಳಲ್ಲ ಸೊ ನೀವು ಆ ಥರ ಆಗಬೇಡಿ ರೆಸ್ಪಾನ್ಸಿಬಲ್ ಟ್ರಾವೆಲರ್ ಆಗಿ ಚೆನ್ನಾಗಿ ಸುತ್ತಾಡಿ ತುಂಬ ಕಲ್ಯಾಣಿಗಳಿದೆ ಇಳ್ಕೋ ಬರಬೇಕಾದ್ರೆ ನಿಮ್ಗೆ ಅವೆಲ್ಲ ಆಮೇಲೆ ತೋರಿಸ್ತೀನಿ ಅವಾಗ ನೋಡ್ಕೊಳ್ಳಿ ಸೊ ಸದ್ಯಕ್ಕೆ ಒಂದು ಶಾರ್ಟ್ ಗ್ಲಿಮ್ಸ್ ನೋಡ್ಕೊಳ್ಳಿ ಸೊ ಒಂದು ಶಾರ್ಟ್ ಅಷ್ಟೇ ಬರ್ತಾ ತೋರಿಸ್ತೀನಿ ಫಸ್ಟು ಪೀಕ್ ಹೋಗ್ಬಿಡೋಣ
ಮಳೆಗಾಲದಲ್ಲಿ ಬಂದಿದ್ರೆ ತುಂಬಾ ಕಷ್ಟ ಆಗಿರೋದು. ಕಷ್ಟ ಅಲ್ಲಪ್ಪ, ಕಷ್ಟ ಅಲ್ಲ, ಏನಿಲ್ಲ, ನಾವು ವಾಪಸ್ ಹೋಗ್ತಿದ್ವಿ ಅಷ್ಟೇ. ಟೊಟೋದವರು ಫುಲ್ ಟಾಪ್ ಅಲ್ಲಿ ಹತ್ತೀನಿ ಅಂತ ಸಾಧನೆ ಮಾಡ್ತಾವ್ರೆ. ಆ ಬ್ರೋ ಗೋಪುರ ಹಾಕಿ ಮೇಲೆ ಜೈ ಭವಾನಿ ಅಂತ ಹಾಕಿ. ಜೈ ಭವಾನಿ. ಇವಾಗ ನನ್ನ ಚಾನ್ಸು, ನಾವು ಮೇಲೆ ಹೋಗ್ತಿದ್ದೀವಿ ಅಂದರೆ ಮೇಲೆ ಹತ್ತಕ್ಕೆ ಹೋಗ್ತಿದ್ದೀನಿ, ಬನ್ನಿ ಹೋಗೋಣ. ನಾನು ಇಲ್ಲಿದ್ದೀನಿ. ಸೊ ಅಲ್ಲಿ ಕಾಲಿಟ್ಬಿಟ್ಟು ಆಯ್ತಾ, ಇಲ್ಲೊಂದು ಗ್ರಿಪ್ ಇದೆ. ಏ ನಾನು ಹತ್ತಿದ್ದೀನಿ ಬಿಡಿ, ಎರಡು ಕೈ ಇದೆಯಲ್ಲ. ಇಲ್ಲ ಇಲ್ಲ, ನೀನು ಹೇಳತ್ ಕೇಳು. ಓಕೆ, ಇಲ್ಲಿ ಒಂದು ಗ್ರಿಪ್ ಇದೆ. ಕ್ಯಾಮ್ರಾ ಆನ್ ಆಗಿದೆ. ಹಾಂ, ಇರಲಿ ಇರಲಿ, ಇಲ್ಲಿ ಒಂದು ಗ್ರಿಪ್ ಇದೆ ನನ್ನ ಕಾಲ ಹತ್ರ. ಹಾಂ, ಅದು ಗ್ರಿಪ್ ಇಟ್ಕೊಂಡು ಮತ್ತೆ ಹತ್ತು. ಹೇಳು. ನೆಕ್ಸ್ಟ್ ಇಲ್ಲ. ಹಾಂ, ಹತ್ತು. ಹಾಂ, ಇಲ್ಲಿದೆ. ಫಸ್ಟ್ ಅದು ಸ್ವಲ್ಪ ಹತ್ತು. ಹಾಂ, ಅಲ್ಲಲ್ಲ ಅಲ್ಲಲ್ಲ, ಅಲ್ಲಿ. ಹಾಂ, ಅದು ಅದು ನೀ ಲೆಫ್ಟ್ ಕೈಡ್. ಹಾಂ, ಅಲ್ಲಿ ಇಟ್ಕೋ. ಏ ನಾನು ಹೇಳಿದ್ರು ಹಿಂಗೆ ಇದು. ಹಾಂ, ಅದು ಈಸಿ ಇದೆ. ಹಾಂ, ಅದನ್ನೇ ಹೇಳ್ತಾರ. ಸೊ ನೀವು ನೋಡಿದಷ್ಟೆಲ್ಲ ಈಸಿ ಇಲ್ಲ ಗುರು, ಬೈಕ್ ಬರುತ್ತೆ. ಇಳಿಬೇಕಾದ್ರೆ ಒಂದೇ ಜಂಪ್ ಹಾಕ್ಬಿಡ್ತೀನಿ, ರಿಸ್ಕೆ ತಗೊಳಲ್ಲ. ಇಲ್ಲಿಂದ ನೋಡಿ, ಜುಯ್ ಅಂತ ಒಂದು ಜಂಪು. ರಿಸ್ಕ್ ತಗೋತೀರಾ? ರಿಸ್ಕೆ ಅಂತ ಇಸ್ಕೆ. ಜೈ ಭವಾನಿ, ಜೈ ಭವಾನಿ. ಹಂಗಲ್ಲಪ್ಪ, ನಾನು ಹೇಳ್ದಂಗೆ ಹತ್ಬೇಕು. ನೀನು ಸಿಕ್ತ ಗ್ರಿಪ್ಪು? ಗ್ರಿಪ್ ಏನೋ ಸಿಕ್ತು, ಕಾಲಕ್ಕೆ ಗ್ರಿಪ್ ಇರ್ಬೇಕು ಮೇನು. ಹೌದು, ಕೈಗಲ್ಲ. ಬಿಡಿ ಬಿಡಿ ಬಿಡಿ, ಸಾರಿ, ರೆಕಾರ್ಡ್ ಮಾಡಿದ್ದೀನಿ. ಆನಾಗಿದೆ, ಆನಾಗಿದೆ, ಬಟ್ ಹೋಗ್ಲಿ ಬಿಡಿ. ಸೊ ಫೈನಲ್ ಆಗಿ ಪೀಕ್ ಬಂದಿದ್ದೀವಿ. ಫುಲ್ ಟಾಪು ವ್ಯೂ ತೋರಿಸ್ತೀನಿ ನೋಡಿ, 360 ವ್ಯೂನು. ಇಬ್ಬರು ತೋರಿಸ್ತಾ ಇದ್ದೀವಿ, ಸಕ್ಕದಾಗಿದೆ. ಅವ್ರದ್ದು ಒಂದು ಬಾವುಟ ಹಸಿದ್ವಿ, ನಮ್ಮ ಸ್ಟೇಟ್ದು ಒಂದು ಬಾವುಟ ಹಸಿದ್ವಿ. ಒಂದು ಸ್ವಲ್ಪ ಹಂಗೆ ಹಿಂಗೆ ಎಲ್ಲ ಫೋಟೋಸ್ ಎಲ್ಲ ತೊಗೊಂಡಿದ್ದೀವಿ, ಎಲ್ಲ ಇನ್ಸ್ಟಾಗ್ರಾಮಲ್ಲಿ ಹಾಕಿರ್ತೀನಿ, ಹೋಗಿ ಫಾಲೋ ಮಾಡಿ ನೋಡ್ಬೋದು. ಸೊ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ, ಲೈಕ್ ಮೇಲೆ ಬಂದಿದ್ದು ಅಡ್ವೆಂಚರ್ಸ್ ಎಲ್ಲ. ಸೊ ಎಲ್ಲ ನಿಮಗೋಸ್ಕರನೇ ಮಾಡಿದ್ದು, ಒಂದು ಸ್ವಲ್ಪ ಕ್ರೇಜಿ ಆಗಿರಲಿ ಅಂದ್ಬಿಟ್ಟು ಡಿಫಿಕಲ್ಟ್ ಟ್ರೆಕ್ಸ್ ಎಲ್ಲ ಮಾಡ್ತಾಯಿದ್ದೀವಿ ಮಹಾರಾಷ್ಟ್ರದಲ್ಲಿ. ಸೊ ಇಷ್ಟ ಆಗಿದೆ, ಲೈಕ್ ಹಾಕಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿ, ಅವ್ರ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ವೀಡಿಯೋ ಮತ್ತೆ ಸಿಗೋಣ. ಬಾಯ್ ಬಾಯ್.